ನಮಸ್ಕಾರ ರೀ ಸರ್. ನಾವು ರೀ ಇಲ್ಲಿಗೆ 4 ವರ್ಷ ಆಯ್ತು ರೀ ಮಾಡ್ಲಿಕ್ಕೆ ಕೆಲಸ. ಇದು 4 ವರ್ಷನ ಬೆಳೆ ಅದ್ರಿ. ಈಗ ಇದು 12 ಎಕರೆ ಅದ್ರಿ. ಹೆಸರು ಶ್ರೀಸೈಲ್ ಕಲ್ಲಪ್ಪ ಮುಲಿಮನ್ ಅಂತ. ನಮ್ಮೂರು ಮುಸವಳಗಿ. ಇದು ನಮ್ದು ಫಸ್ಟ್ನೇ ಪೀಕು. ಒಂದು ಗಿಡಕ್ಕೆ 25-30 ಕೆಜಿ ತಾನೆ ಬರ್ತೀವಿ ಶಿಮಾಲು. ಒಂದು ಗಿಡಕ್ಕೆ ಮಿನಿಮಮ್ ಏನಂದ್ರೆ ಒಂದು 6-7 ಕಿಲೋ ತಾನೆ ಬರ್ತಾರೆ ನಮಗೆ. ನಾ ವರ್ಷ ಏನದ 100 ಎಕರೆ ತೊಗರಿ ಬೆಳೆಯವ್ ರೀ. 2.5 ಚೀಲ ಆಗು ರೀ. 2.5 ಚೀಲ ಮಾರಿದ್ರು 10 ಲಕ್ಷ ತೊಗರಿ ರೊಕ್ಕ ಆಗ್ತದಲ್ ರೀ. ಆ ಸುರಿನ ವರ್ಷ ಹಚ್ಚಿದ್ದು 3 ಎಕರೆ ಅದು ಕಾಯಿ ಹಿಡಿದವಲ್ ರೀ. ಅದೇ ವರ್ಷ 18 ಲಕ್ಷ ಆಗಿಬಿಡ್ತು ರೀ. ನಾನು ರೀ 3 ಎಕರೆದಾಗ 18 ಲಕ್ಷ ಆಯಿತು. ನಮ್ಮ 100 ಎಕರೆ ಕೂಡಿ 10 ಲಕ್ಷ ಆಗ್ತಿಲ್ಲ. ನಮ್ಗೆ ಅವತ್ತಿಗೆ ಈ ದ್ರಾಕ್ಷಿ ಚಲೋ ಆಗ್ತಲ್ಲ ಮಾಡ್ಬೇಕು ಅನ್ನೋದು ನಮ್ಗೆ ಹಂಬಲ್ ಬಿತ್ತು ನೋಡ್ರಿ. ಒಟ್ಟು ಅವು ಹೂವಿಲ್ಲಾರ ಮನೆ ಚೂಂಟುದು ಕಳೆದನ ಡೈಲಿ ಹೊಡಿದು ಮ್ಯಾಗ ಮಿಸಿ ಚೂಂಟುದು ಮಾಡ್ಲಿಕ್ಕತ್ತಾರಿ. ಚೂಟಿಲ್ಲ ಅಂದ್ರೆ ಏನಾಗುತ್ತೆ? ಚೂಂಟ್ಲಿಕ್ಕಂದ್ರೆ ಕಾಯಿ ಪಿಂಡ್ ಆಗುದಿಲ್ರಿ. ಬಾಳ ಇದು ಆಗಿ ಕಿಸಿದ್ರೆ ಅದು ತಪ್ಪಲ್ ಸಂಖ್ಯಾಕ ಅದಕ್ಕೆ ರಸ ಬರುದಿಲ್ರಿ. ಅದು ಆ ತಪ್ಪಲ ತೆಗೆದ್ರಿ ಅದಕ್ಕೆ ಕಾಯಿ ರಸ ಕಾಯಿ ಪಿಂಡ್ ಆಗ್ತದ್ರಿ. ಈ ವರ್ಷ ಹೆಂಗಿದೆ ಫಸಲು? ಈ ಸಲ ಚಲೋ ಅದಲ್ರಿ. ತುಂಬಾ ಚೆನ್ನಾಗಿ ಬಂದಿದೆ ಈ ವರ್ಷ. ತುಂಬಾ ಚಲೋ ಬಂದದ್ರಿ ಈ ಸಲ. ಏನು ಕಾಯಿಲೆ ಇಲ್ಲ, ಇದಿಲ್ಲ, ಏನಿಲ್ಲ, ಎಲ್ಲ ಹವಾಮಾನ ಸರಿ ಅದ. ಬಹಳ ಚಂದ ಬಂದ. ಬಹಳ ಚಂದ ಬಂದದ. ಬಹಳ ಚಂದ ಬಂದದ್ರಿ ಮಾಲ. ಕಾಯಿ ಉಳಿತಾವ ನೋಡು, ಹಂಗೆ ಚಂದ ತೋರಿ ನೋಡ್ತೀಯ. ಹಾ, ಇವೆಲ್ಲ ನೋಡಿ ಚಂದ ತೋರಿ. ಕಾಯಿ ಎಲ್ಲಿ ಎಲ್ಲ ಉಳಿತ ನೋಡ್ರಿ. ಸರಿಯಾಗಿ ಹುಡುಕೋರಿ, ಎಲ್ಲ ಬಿದ್ದ ಕಾಳು ಹಾಕೋರಿ. ತೊಕೊಂಬ್ಲೋ ತಳಿ ಬಿದ್ದ ಕಾಳು ಒಟ್ಟು ಚಂದಗೆ. ಅಂದ್ರೆ ಇಲ್ಲೇ ಸರಿಯಾದ ಒಳಗೆ ಗಾಡಿ ಬರ್ಲ ಈಗ ಒಂದು ಕೊಡ್ರಿ. ಈ ಸಾಲ ಸಾಲ ಎತ್ತ ಹೆಂಗ್ ಕೊಡ್ತೀರಿ? ಒಂದು ಎಕರೆಗೆ ಹಸಿಮಾಲ 12 ಟನ್ ಆತದ ರೀ.
ಒಣಗಿ 12 ಟನ್ ಹೋಗಿ 4 ಟನ್ ಏನದ ಮನುಕಾತದ್ರಿ. ಅದು ಮನುಕಾತದ್ರಿ. ಮನುಕ್ ಏನ್ ದೋನ್ಶೇನ್ ಮಾರ್ತದ, ದೀಡಿಶೇನ್ ಮಾರ್ತದ, ಪೋಣದೋನ್ಶ ಏನ್ ಹೇಳಕ್ ಬರ್ಲ್ರಿ. ಮಾರ್ಕೆಟ್ ರೇಟ ಹ್ಯಾಂಗ ಮಾರ್ತದ ಹಂಗ ನಮ್ಗ ರೈತರ ರೊಕ್ಕ ಸಿಗ್ತದ್ರಿ. ಸೊ ನೀವು ಯಾವಾಗಲೂ ಮನುಕ್ ಮಾಡೇ ಮಾರ್ತಿರಲ್ವಾ? ಮನುಕ್ ಮಾಡೇ ಮಾರ್ತಾರೆ. ಹಸಿಕಾಯಿ ಕೊಡುದಿಲ್ರಿ. ಹಸಿಕಾಯಿ ಬಹಳ ಕಮ್ಮಿ ರೇಟ್ ಬೀಳ್ತಾರೆ ಇಲ್ಲಿ. ಕಮ್ಮಿ ರೇಟ್ ಬೇಡ, ಅದು ನಮಗೆ ಲಾಭ ಆಗುದಿಲ್ರಿ. ಈಗ ಮನುಕ್ ಹೆಂಗಿದೆ ರೇಟು? ರೇಟ್ ದೀಡ್ ಸೇಡು ದೋನ್ಶ ಇರ್ತಾನ ಅದ್ರಿ. ಮಾರ್ಕೆಟ್ಗೆ ಏನ ಮಾರ್ತದ ಮಾರ್ತಾರೆ ಮೆಚ್ಚಗರಿಕಾಯಿ. ಸೊ ನೀವು ಏನು ಇವಾಗಲೇ ಮಾರ್ಬೇಕು ಅಂತ ಏನಿಲ್ಲ, ನೀವು ಯಾವ ಚೆನ್ನಾಗಿ ಹೆಂಗ್ ಯಾವಾಗ ಮಾರ್ತೀರ ನೀವು? ನಾವು ಹೋಯ್ದು ಮಾರ್ಕೆಟ್ ಕಚ್ಚಿದ್ರೆ ನಮ್ಗೆ ಯಾವಾಗ ಅಡ್ಚಿ ಬರ್ತಾವ ಕೊಟ್ಟು ಬಿಡ್ತೀವಿ. ಕೋಲ್ಡ್ ಸ್ಟೋರೇಜ್ ಹಾಕ್ತೀರಾ? ಈಗ ಕೋಲ್ಡ್ ಸ್ಟೋರೇಜ್ ಹಾಕ್ತೀರಿ. ರೇಟ್ ಯಾವಾಗ ಚಲೋ ಬರ್ತದ ಅವಾಗ ನೀವು ಹೇಳಿ ಶೇಡ್ಜಿ ಹೇಳಿಬಿಟ್ಟಿರ್ತೀರಿ, ಅವ್ನು ಕೊಟ್ಟು ನಮ್ಗೆ ದುಡ್ಡು ಫೋನ್ ಮಾಡ್ತಾನೆ. ಸೊ ನಿಮ್ಮ ಪ್ರಕಾರ ಒಣ ದ್ರಾಕ್ಷಿ ಮಾರೋದೇ ಉತ್ತಮ ಅಂತ ಹೇಳ್ತೀನಿ? ಉತ್ತಮ ರೀ ಅದು. ಒಣದ ಮಾರೋದೇ ಚಲೋ ರೀ. ಹಸಿ ಮಾರಿ ರೊಕ್ಕ ಆಗುದಿಲ್ರಿ. 20 ರೂಪಾಯಿ ಕಿಲೋ ಬೀಳ್ತಾರಿ. 4 ಕಿಲೋ ಕೂಡಿಸಿ 1 ಕಿಲೋ ಆಗ್ತದ್ರಿ ಅದು ಒಣಗಿ. 1 ಕಿಲೋಕ್ಕೆ 150 ಮಾರದ ಹಂಗ್ರಿ. 1 ಕಿಲೋಕ್ಕೆ 20 ಮಾರದ ಅಂದ್ರೆ ಎಲ್ಲ ಕೂಡ 4 ಕಿಲೋ ಅಂದ್ರೆ ಎಲ್ಲ ಕೂಡ 70 ರೂಪಾಯಿ ಆಗ್ತದ್ರಿ. ಇದು 150 ರೂಪಾಯಿ ಆಗ್ತಲ್ರಿ ರೊಕ್ಕ 4 ಕಿಲೋಕ್ಕೆ ಹೋಗಿ ಹೆಚ್ಚಾಗ್ತಲ್ರಿ, ಡಬಲ್ ಆಗ್ತದ್ರಿ ರೊಕ್ಕ. ಅದಕ್ಕಾಗಿ ನಾವು ಒಣದ ಮಾಡೇ ಮಾರ್ತೀವಿ. ಸೊ ಈಗ 12 ಎಕರೆನಲ್ಲಿ ನಿಮ್ಮ ವರ್ಷದಲ್ಲಿ ಎಷ್ಟು ಖರ್ಚು ಬಂದಿದೆ, ಅಂದಾಜು ಎಷ್ಟು ಖರ್ಚು ಬಂದಿದೆ ನಿಮಗೆ? ಏನು ಲೆಕ್ಕ ನೆಡುದಿಲ್ರಿ, ಸುಮ್ಮ ಒಂದು 10 ಲಕ್ಷ ಬರ್ಬೋದ್ರಿ ಖರ್ಚು. ಹಾಂ ಹಾಂ. ಈಗ ಎಷ್ಟು ನಿಮಗೆ ಲಾಭ ಎಷ್ಟು ಬರ್ಬೋದು ಅಂದ್ರೆ ಅಂದ್ಕೊಂಡಿದ್ದೀರಾ? ಈ ಸದ್ದು ನೋಡ್ರಿ, ಇದು 35 ಟನ್ ಮಾಲ್ ಆಗ್ತದ್ರಿ. 35 ಟನ್ ಅಂದ್ರೆ ಒಂದು ಟನ್ನಿಗೆ 2 ಲಕ್ಷ ರೂಪಾಯಿ ಆಗ್ತದೆ. 200 ಮಾರ್ತಂದ್ರೆ ಅದ್ರ ಮೇಲೆ ಲೆಕ್ಕ ಹಾಕ್ರಿ ಎಷ್ಟು ದುಡ್ಡು ಆಗ್ತದಲ್ಲ. ಅಂದ್ರೆ ಒಂದು 70-75 ಲಕ್ಷ ಬರುತ್ತೆ. ಹಾಂ 75 ಲಕ್ಷ ಆಗ್ತದೆ ನೋಡ್ರಿ. ಹಾಂ. ಎಲ್ಲ ಜನರು ಎಲ್ಲ ಸರ್ಕಾರಿ ನೌಕರಿಗೆ ಹೋಗ್ಬೇಕು, ವ್ಯವಸಾಯದಲ್ಲಿ ಏನು ಲಾಭ ಇಲ್ಲ ಅಂತ
ಅಂತ ಅನ್ಕೊಂತಿದ್ದಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದು ವ್ಯವಸಾಯ ಮಾಡೋದೇ ಚಲೋ ರೀ. ನನ್ನ ಮಕ್ಕಳು 4 ಮಂದಿ ರೀ, ಸಾಲಿ ಕಲ್ತ್ ಕತ್ ನೌಕರಿ ಹೋಗ್ಬೇಕು ತೋರಿಸಿದ್ರು, ನೌಕರಿ ಅವರು ವಿಷಯದ ಫೇಲ್ ಆಗಿ ಮತ್ತೊಬ್ಬ ಏನದ ವಿಷಯ ಎಲ್ಲ ಬರೋಬ್ರ ಆಗಿ ಹೊಂಟಿದ್ದೀನಿ ರೀ. ತಿಂಗಳ 20 ಕೊಡ್ತಿವಿ ಹೋತಿನದ ಅದು ಬ್ಯಾಡ ದೇಳಿ ಬಿಡಿಸಿ ದ್ರಾಕ್ಷಿ ಮಾಡೀನಿ ರೀ. ಇದು ವರ್ಷಕ್ಕೆ 75 ಲಕ್ಷ ಮುಂದೆ ಆಗ್ತದೆ ರೊಕ್ಕ. ಇದೇ ಚಲೋ ಕಾಣ್ತದ, 1 ಲಕ್ಷ 2 ಲಕ್ಷ ಆಗ್ತದೆ ವರ್ಷಕ್ಕೆ. ಎಲ್ಲಿ ದುಡ್ಡಿಗೆ ಹೋಗ್ತಿರತ್ತೆ ಬ್ಯಾಡ ಬಿಡಿಸಿ, ನಾವು ವ್ಯವಸಾಯನೇ ಮಾಡ್ಲಿಕ್ಕೆತ್ತೀವಿ. ಇದೇ ಚಲೋ ಕಂಡದ್ರಿ ನಮ್ಗೆ ಭೂಮಿ ಆ ದುಡಿದು. ಭೂಮಿಯಾಗ ಏನದ ಚೆನ್ನಾಗಿ ನಾವು ದುಡಿಬೇಕು ರೀ. ದಿನ ಹೊತ್ತೊಂಟು ಕಾಲಕ್ಕೆ ನಿಂತು ಮಾಡಿದ್ರೆ ಚಲೋ ಆಗ್ತದೆ ರೀ. ಅದು ಅದೇ ನೀವು ಹೇಳೋದು, ಮೈ ಮೂರು ದುಡಿಬೇಕು, ಕಷ್ಟ ದುಡಿದ್ರೆ ಚಲೋ ಆಗ್ತದೆ ನೋಡ್ರಿ. ದುಡಿಲಾರ ತಿರ್ಗಾಡಿದ್ರೆ ಆಗುದಿಲ್ಲ ರೀ. ಇದು ಯಾವತ್ತು ಭೂಮಿಯಾಗ ನಾವು ಇರ್ಬೇಕು, ಇದು ದುಡಿದ್ರೆ ಆಗ್ತದ್ರಿ. ಸೊ ಕಷ್ಟ ಬಿದ್ದು ದುಡಿಯೋರಿಗೆ ವ್ಯವಸಾಯನೇ ಉತ್ತಮ ಅಂತ ಹೇಳ್ತೀರಾ? ಹಾಂ, ಚಲೋ ಆಗ್ತದ್ರಿ. ಅವ್ರಿಗೆ ಕಷ್ಟ ಬಿಟ್ಟು ದುಡಿದ್ರೆ ಚಲೋ ಆಗ್ತದ್ರಿ. ಮಾಡಿ ಹೋಗಿ ಊರಾಗ ಕೂತ್ರೆ ಆಗುದಿಲ್ಲ ರೀ.